ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಸ್ಕಾರ ವೀಕ್ಷಕರೇ, ಮಂಜುಳಾ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಹಸಿ ತೆಂಗಿನಕಾಯಿಯಿಂದ ಕೊಬ್ಬರೆಣ್ಣೆ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿರಿ, ಇಲ್ಲಿ ಫ್ರೆಶ್ ತೆಂಗಿನಕಾಯಿ ಎರಡು ತೆಂಗಿನಕಾಯಿ ಒಡೆದಿಟ್ಕೊಂಡಿದ್ದೀನಿ ನೋಡಿರಿ. ಈಗ ಇದನ್ನು ಪೀಸ್ ಮಾಡಿ ಕಟ್ ಮಾಡಿ ಮಿಕ್ಸಿ ಮಾಡಿ ಸೋಸಿ ಹಾಲು ಎತ್ತಿಡಬೇಕು. ಇದನ್ನು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈಗ ನೋಡಿರಿ, ಕಾಯಿನ ಒಂದು ಕಾಯಿ ಒಡೆದು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ, ಇನ್ನೊಂದು ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆ ಮಾಡೋದಕ್ಕೆ ಚೆನ್ನಾಗಿ ಬಲ್ತಿರ್ಬೇಕು ಕಾಯಿ, ಹಂಗಾದರೆ ಎಣ್ಣೆ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸೋಸನ ಈ ಫಸ್ಟು ನೋಡಿರಿ, ಇದನ್ನು ಇದರಲ್ಲಿ ಹಾಕಿ ಮಿಕ್ಸಿ ಮಾಡೋಣ. ಎರಡು ಕಾಯಿಗೆ ಎಷ್ಟು ಬರುತ್ತೆ ನೋಡೋಣ. ಈಗ ಮಿಕ್ಸಿ ಮಾಡ್ತೀನಿ, ಸ್ವಲ್ಪ ನೀರು ಹಾಕೋಣ ನೋಡಿರಿ. ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ತೀನಿ ನೋಡಿರಿ. ಈಗ ಮಿಕ್ಸಿ ಮಾಡಿದ್ದೀನಿ. ಈಗ ಇದರಲ್ಲಿ ಸೋಸನ ಸ್ವಲ್ಪ ನೀರು ಹಾಕೋಣ. ಈಗ ನೋಡಿರಿ, ಇದರಲ್ಲಿ ಸೋಸೋಣ. ಮತ್ತೆ ಇದನ್ನು ಮಿಕ್ಸಿ ಮಾಡೋಣ. ಈಗ ಮತ್ತೆ ಮಿಕ್ಸಿ ಮಾಡೋಣ. ಇದಕ್ಕೆ ಹಾಕೋಣ, ನೋಡಿರಿ ಇಷ್ಟು ಹಾಲು ಬಿಟ್ಕೊಂಡಿದೆ. ಇದು ಮತ್ತೆ ಮಿಕ್ಸಿ ಮಾಡ್ತೀನಿ. ಈಗ ನೋಡಿರಿ, ಮತ್ತೆ ಮಿಕ್ಸಿ ಮಾಡಿದ್ದೀನಿ, ಹಾಕೋಣ. ಎರಡೆರಡು ಸಾರಿ ಮಿಕ್ಸಿ ಮಾಡಿ ಸೋಸ್ಕೋಬೇಕು ಇದನ್ನ. ಇದು ನೋಡಿರಿ, ಇದು ಚೆನ್ನಾಗಿರುತ್ತೆ. ಇದು ಹಿಂಡಿ ತೆಗಿಯೋಣ ಇದನ್ನ ನೋಡಿರಿ. ಈ ಥರ ಈ ಥರ ಹಿಂಡಿ ತೆಗೆದ್ರೆ ಇದರಲ್ಲೆಲ್ಲ ಹಾಲು ಬಿಟ್ಕೊಳ್ಳುತ್ತೆ. ಇನ್ನೊಂದು ಸಾರಿ ಮಾಡೋಣ ಮಿಕ್ಸಿನ. ನೋಡಿರಿ, ಇಷ್ಟು ಹಾಲು ಹೊರಟಿದೆ, ತೆಂಗಿನ ಹಾಲು. ಇದು ವೇಸ್ಟ್, ಇದು ನೋಡಿರಿ. ಈ ಥರ ಕವರ್ಗೆ ನೋಡಿರಿ, ಈ ಥರ ಕವರ್ಗೆ ಹಾಕಿಬಿಟ್ಟು ಇದನ್ನು ಹೀಗೆ ಹಾಕಿ ಕಟ್ಟಿಬಿಟ್ರೆ ನೋಡಿರಿ, ಇದು ತಿಳಿದೆಲ್ಲ ಕೆಳಗೆ ಬರುತ್ತೆ, ಗಟ್ಟಿದೆಲ್ಲ ಮೇಲೆ ಕೂತ್ಕೊಳ್ಳುತ್ತೆ. ಒಂದು ಎರಡು ಮೂರು ಗಂಟೆ ಈ ಥರ ಕಟ್ಟಬೇಕು. ಕಟ್ಟಿದ ಮೇಲೆ ಅದೆಲ್ಲ ತಿಳಿದೆಲ್ಲ ಬಂದಮೇಲೆ ಅದು ತೆಗೆದುಬಿಟ್ಟು ಮೆದುದೊಂದರಲ್ಲೇ ಕೊಬ್ಬರೆಣ್ಣೆ ಮಾಡಬೇಕು. ಅದೀಗ ಹೇಳ್ತೀನಿ ನೋಡಿರಿ. ಈಗ ನೋಡಿರಿ, ಇದಕ್ಕೆ ಹಾಕೋಣ. ಇದಕ್ಕೆ ಹಾಕೋಣ, ಇದಕ್ಕೆ ಕವರ್ಗೆ ಹಾಕ್ತೀನಿ. ನೋಡಿರಿ, ಈ ಥರ ಕಟ್ಟಿಬಿಟ್ರೆ ನೋಡಿರಿ, ಈ ಥರ ತಿಳಿದುಕೊಳ್ಳುತ್ತೆ. ಒಂದು ಎರಡು ಮೂರು ಗಂಟೆ ಆದಮೇಲೆ ಕೊಬ್ಬರೆಣ್ಣೆ ಮಾಡ್ಬೋದು ನೋಡಿರಿ. ನಾನು ಈ ಬಾಗಿಲಿಂದೆ ಈ ಥರ ಕಟ್ಟಿದ್ದೀನಿ ನೋಡಿರಿ. ಒಂದು ಮೂರು ಗಂಟೆ ಈ ಥರ ಕಟ್ಟಿ ಬಿಡಬೇಕು, ಆಮೇಲೆ ಕೊಬ್ಬರೆಣ್ಣೆ ತಯಾರಿಸೋದು ನೋಡಿರಿ. ನಾನು ಇದು ಈ ಚಿಲ್ಕಕ್ಕೆ ಅಲ್ಲ, ಇದು ಹ್ಯಾಂಡ್ಲಿಗೆ ಕಟ್ಟಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ತಿಳಿದುಕೊಂಡಿದೆ ನೋಡಿರಿ, ಕೆಳಗಡೆ ತಿಳಿ ನೀರು, ಮೇಲೆ ಮಾತ್ರ ತೆಂಗಿನ ಹಾಲು. ಇದನ್ನು ಈಗ ತಕ್ಕೊಂಡು ಎಣ್ಣೆ ಮಾಡಬೇಕು ನೋಡಿರಿ. ಹ್ಯಾಂಡ್ಲಿಗೆ ಕಟ್ಟಿಬಿಟ್ರೆ ಆಯ್ತು, ಈ ಥರ ಗಟ್ಟಿಯಾಗಿ ತಿಳಿದುಕೊಂಡೈತೆ
ಹಿಂಗೆ ಇದು ತಿಳಿ ನೀರೆಲ್ಲ ಬಿಟ್ಬಿಡ್ಬೇಕು ಫಸ್ಟು. ಈಗ ಸ್ಟಾಪ್ ಮಾಡೋಣ. ಇಷ್ಟು ತಿಳಿ ನೀರು ಬಂತು. ಇದನ್ನೀಗ ಹಾಲು ಇದಕ್ಕೆ ಬಿಡೋಣ. ಇದು ಕವರ್ ಬಿಚ್ಚಿ ಈಗ ತೆಗೆದಾಕ್ತೀನಿ. ಈಗ ನೋಡ್ರಿ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಸುಮಾರು ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿಸ್ಬಿಟ್ರೆ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ. ಕಾಯಿ ಒಂದು ಸ್ವಲ್ಪ ಬಲ್ತ್ ಕಾಯಿ ಆಗಬೇಕು. ಚೆನ್ನಾಗಿ ಎಣ್ಣೆ ನೋಡ್ರಿ ಈಗ ಎಲ್ಲ ಇದೆ, ಜಿಡ್ 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 ಕಾಣ್ತಾ ಇತ್ತು. ಈಗಲೇ ಚೆನ್ನಾಗಿ ಕುದಿಬೇಕು ಒಂದು ಸ್ವಲ್ಪ. ನೋಡ್ರಿ ಸುಮಾರು ಒಂದು ಅರ್ಧ ಗಂಟೆನಾದರೂ ಕುದ್ದು 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 ಎಣ್ಣೆ ಬಿಟ್ಕೊಳ್ಳುತ್ತದೆ. ಅದು ಚೆನ್ನಾಗಿ ಕುದಿಬೇಕಿದು. ಒಂದು ಅರ್ಧ ಗಂಟೆ ಕುದಿಸ್ಬೇಕು. ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂತಾ ಇದೆ ನೋಡ್ರಿ. ಸುಮಾರು ಒಂದು ಕಾಲು ಗಂಟೆ ಪಳ ಪಳ ಅಂತ ಕುದಿಸ್ಬೇಕು ಚೆನ್ನಾಗಿ ನೋಡ್ರಿ. ಎಷ್ಟಿತ್ತು, ಭಾಳ ಇತ್ತು, ಕುದ್ದು 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 ಕಡಿಮೆ ಆಗಿಬಿಡ್ತು. ಈಗ ಇದನ್ನು ದೊಡ್ಡ ಪಾತ್ರೆಗಿದ್ದೀನಿ, ಚಿಕ್ಕ ಪಾತ್ರೆಗೆ ತೆಗೆದ್ಬಿಟ್ಟು ಕುದಿಸಿದ್ದೀನಿ ನೋಡ್ರಿ. ಈಗ ಸೋಸನ ಸ್ವಲ್ಪ ಬಿಸಿ ಇದೆ, ಸೋಸ್ತೀನಿ ನೋಡ್ರಿ. ಸುಮಾರು ಒಂದು ಎರಡು ಕಾಯಿಗೆ ಒಂದು 150 ಗ್ರಾಂ ಕೊಬ್ಬರಿ ಎಣ್ಣೆ ಆಗಿದೆ ನೋಡ್ರಿ. ಚೆನ್ನಾಗಾಗಿದೆ ನೋಡ್ರಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದಕ್ಕೇನು ದುಡ್ಡು ಕಟ್ಟಾಗಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.